ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಪುಣ್ಯಭೂಮಿ. ಈ ಪಾವನ ಕ್ಷೇತ್ರದ ಅಭಿವೃದ್ಧಿಗೆ ಕಳೆದ 800 ವರ್ಷಗಳಿಂದ ಹೆಗ್ಗಡೆ ಕುಟುಂಬ ತನ್ನನ್ನು ತಾನು ಸಮರ್ಪಿಸಿಕೊಂಡಿದೆ. ಈ ಮಹೋನ್ನತ ಪುಣ್ಯಕ್ಷೇತ್ರದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವ ಜೈನ ಸಂಪ್ರದಾಯದ ಹೆಗ್ಗಡೆ ಮನೆತನ ಪರಂಪರೆಯ 20ನೆಯ ಧರ್ಮಾಧಿಕಾರಿ ಶ್ರೀಯುತ ರತ್ನವರ್ಮ ಹೆಗ್ಗಡೆಯವರು. ಶ್ರೀಮತಿ ರತ್ನಮ್ಮ ಮತ್ತು ಶ್ರೀ ರತ್ನವರ್ಮ ಹೆಗ್ಗಡೆ ದಂಪತಿಗಳ ಹೆಮ್ಮೆಯ ಸುಪುತ್ರ ಶ್ರೀಯುತ ಧರ್ಮಸ್ಥಳ ಸುರೇಂದ್ರ ಕುಮಾರ್, ಪ್ರಸಕ್ತ 21ನೇ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕಿರಿಯ ಸಹೋದರನಾಗಿ ಹಾಗೂ ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಶ್ರೀ ಡಿ ರಾಜೇಂದ್ರ ಕುಮಾರ್ ಮತ್ತು ಶ್ರೀಮತಿ ಪದ್ಮಲತಾ ನಿರಂಜನ್ ಕುಮಾರ್ ಇವರುಗಳಿಗೆ ನಲ್ಮೆಯ ಅಣ್ಣನಾಗಿ ಬೆಳೆದವರೇ ಶ್ರೀ ಡಿ ಸುರೇಂದ್ರ ಕುಮಾರ್. ಡಿ ಸುರೇಂದ್ರ ಕುಮಾರ್ ಅವರದು ಒಂದು ವಿಶಿಷ್ಟ ವ್ಯಕ್ತಿತ್ವ. ಸುರೇಂದ್ರಣ್ಣ, ಚಿಕ್ಕೆಜಮಾನ್ರು ಎಂದೇ ಜನಮಾನಸದಲ್ಲಿ ಪರಿಚಿತರಾಗಿರುವ ಇವರ ಹೆಸರಿನೊಂದಿಗೆ ಸಮಾಜ ರತ್ನ, ಸಂಘಟನಾ ಸಾರ್ವಭೌಮ ಮುಂತಾದ ವಿಶೇಷಣಗಳು ಸೇರಿಕೊಂಡಿವೆ. ಕೇವಲ ವಿಶೇಷಣ ಮಾತ್ರವಲ್ಲ, ಇವರ ಬದುಕು ಕೂಡ ಹಲವು ವಿಶೇಷತೆಗಳಿಂದ ಕೂಡಿದೆ. ಒಮ್ಮೆ ಇವರ ಬದುಕಿನ ಹೆಜ್ಜೆಗಳನ್ನು ಅವಲೋಕಿಸೋಣ, ಬನ್ನಿ. 1951ರ ಮೇ 31ರಂದು ಬಂಟ್ವಾಳದಲ್ಲಿ ಜನಿಸಿದ ಸುರೇಂದ್ರ ಕುಮಾರ್ ಅವರಿಗೆ ರತ್ನಮ್ಮ ಮೊದಲ ಗುರು ಮಾತ್ರವಲ್ಲ, ಸಮಾಜಮುಖಿ ವ್ಯಕ್ತಿತ್ವ ಬೆಳೆಸಿದ ತಾಯಿ ರೂಪದ ದೇವರು. ನಮ್ಮ ಮಾತೃಶ್ರೀ ಅವರು, ವಿಶೇಷವಾಗಿ ಅಮ್ಮನವರು ನಮಗೆ ದಿನನಿತ್ಯ ಅಷ್ಟವಿದಾರ್ಚನೆ ಮಾಡಬೇಕು ಮನೆಯಲ್ಲಿ ಅಂತೇಳಿ ಪೂಜೆಯನ್ನು ಹೇಳಿಕೊಟ್ರು. ಅವರು 13 ವರ್ಷ ಕಾಲ ಪೂಜ್ಯ ತಂದೆಯವ್ರ ಜೊತೆ ಹೆಂಡತಿಯಾಗಿ ಇದ್ದರು. 37 ವರ್ಷ ಕಾಲ ಅಣ್ಣವ್ರ ಜೊತೆಗೆ ರಾಜಮಾತೆಯಾಗಿ ಇದ್ದರು. ಒಟ್ಟಿಗೆ ಅವರ ಜೀವನದಲ್ಲಿ 51 ವರ್ಷ ಅವರು ದಾನ ಧರ್ಮವನ್ನೇ ಮಾಡಿದ್ದು. ಹಾಗಾಗಿ ಅಂಥ ಪುಣ್ಯಾತ್ಮರು ಒಟ್ಟಿಗೆ ನಾವು ಅವರ ಮಗನಾಗಿ ಬೆಳೆದು ಅವರ ಇವತ್ತು ಕೂಡ ಅವರನ್ನು ಸ್ಮರಿಸುವಂಥ ಒಂದು ದಿನ. ಅವರು ನಮ್ಮ ಜೊತೆ ಇಲ್ಲ, ಆದರೂ ಅವರು ಬಹಳ ಒಂದು ಆಶೀರ್ವಾದ. ಶ್ರೀಯುತರದ್ದು ಅಂದಿಗೂ ಇಂದಿಗೂ ಒಂದು ತುಂಬು ಕುಟುಂಬ. ಶ್ರೀ ರತ್ನವರ್ಮ ಹೆಗ್ಗಡೆಯವರ ಮಕ್ಕಳ ಈ ಕುಟುಂಬ ಭ್ರಾತೃತ್ವಕ್ಕೆ ಒಂದು ಉಪಮೆ. ರಕ್ತ ಸಂಬಂಧವನ್ನೂ ಮೀರಿದ ಬಾಂಧವ್ಯದ ಬೆಸುಗೆಗೆ ಈ ಅವಿಭಕ್ತ ಕುಟುಂಬ ಒಂದು ಅನುರೂಪ ಉದಾಹರಣೆ. ಬಾಲ್ಯದ ಮೊದಲ 5 ವರ್ಷಗಳನ್ನು ಸುರೇಂದ್ರ ಕುಮಾರ್ ಕಳೆದಿದ್ದು ಬಂಟ್ವಾಳದಲ್ಲಿ. 3-4 ಕಿಲೋಮೀಟರ್ ಸೈಕಲ್ ಬಿಡ್ತಾ ಹೋಗ್ತಾ ಇದ್ದೆವು. ಹೋಗಿ ಬರುವಾಗ ದಾರಿಯಲ್ಲಿ ಈ ಬಸ್ಸು ಕಾರ್ಗಳು ಯಾವುದಾದ್ರೂ ಬರ್ತಾ ಇದ್ರೆ ಅದಕ್ಕೆ ಕಲ್ಲಿಡೋದು, ಇಂಥದ್ದೆಲ್ಲ ಚೇಷ್ಟೆಗಳನ್ನು ಮಾಡ್ತಾ ಇದ್ದೆವು. 1961ರ ತನಕ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಪಡೆದಿದ್ದು ಧರ್ಮಸ್ಥಳದ ಶಾಲೆಯಲ್ಲಿ. ಇವರಿಗೆ ಗುರುಗಳಾಗಿದ್ದ ಮಾನ್ಯ ಶ್ರೀ ಸಿಂಗ್, ಹೆಬ್ಬಾರ್ ಮಾಸ್ತರ್ ಮತ್ತು ಆಗಿನ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀ ನುರಿತಾಯ ಇವರುಗಳು ಬಾಲಕ ಸುರೇಂದ್ರನ ಭವ್ಯ ಬದುಕಿಗೆ ಭದ್ರ ಬುನಾದಿಯನ್ನು ಹಾಕಿದವರು. ಅಂದರೆ ರತ್ನಮ್ಮ ಹೆಗ್ಡೆಯವರು ಅವರನ್ನು ನಾನು ಅಣ್ಣಜಿ ಅಂತ ಕರಿತಿದ್ದದ್ದು. ಅವ್ರು ನನ್ನ ಅಮ್ಮನ ಹತ್ರ ಹೇಳ್ತಿದ್ರು, ದೀಪಾವಳಿಗೆ 3 ಬ್ರದರ್ಸಿಗೆ ಸಹ ಹಣ ಕೊಟ್ರಂತೆ ಪಟಾಕಿ ತಗೊಳ್ಳಿಕ್ಕೆ. ವೀರೇಂದ್ರ ಹೆಗ್ಡೆಯವರು ಮತ್ತು ಹರ್ಷ ಪಟಾಕಿ ತಗೊಂಡ್ರಂತೆ, ಇವ ಅದರಲ್ಲಿ ಆಟದ ಸಾಮಾನು ತಗೊಂಡಂತೆ. ಅದಕ್ಕೆ ಅವರ ತಂದೆ ಕೇಳಿದ್ರಂತೆ, ನೀನು ಯಾಕೆ ತಗೊಳ್ಳಿಲ್ಲ ಅಂತ. ನಾನು ಅವರು ಬಿಡುದನ್ನು ನೋಡ್ತೇನೆ ಮತ್ತು ಇದರಲ್ಲಿ ನಾನು ಆಡ್ತಾ ಇರ್ತೇನೆ ಅಂತ ಹೇಳಿದಂತೆ. ಮತ್ತು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಅವರನ್ನು ಮುಂಚೆ ಚುಂದ ಅಂತ ಕರಿತಿದ್ರು, ಅವನು ಪೆಟ್ ನೇಮ್ ಇತ್ತು ಅವನಿಗೊಂದು. ಹೆಗ್ಗಡೆ ಕುಟುಂಬ ಶಾಲಾ ಶಿಕ್ಷಣಕ್ಕೆ ನೀಡುವಷ್ಟು ಪ್ರಾಮುಖ್ಯತೆಯನ್ನೇ ಧಾರ್ಮಿಕ ಸಂಸ್ಕಾರಗಳಿಗೂ ನೀಡುತ್ತಾ ಬಂದಿದೆ. ಹೀಗಾಗಿ ನಡೆದದ್ದೇ ವ್ರತೋಪದೇಶ ಸಂಸ್ಕಾರ. 1962ರಲ್ಲಿ ಬೆಂಗಳೂರಿನ ಬೆಥೆಸ್ಡಾ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿದ ಸುರೇಂದ್ರ ಕುಮಾರ್ ನಂತರ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದರು. ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದು
ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ 1968 ರಲ್ಲಿ ತಂದೆಯವರ ನಿಧನದ ಕಾರಣದಿಂದಾಗಿ ಧರ್ಮಸ್ಥಳಕ್ಕೆ ಮರಳಿದ ಸುರೇಂದ್ರ ಕುಮಾರ್ ತಾಯಿಯ ಮಾರ್ಗದರ್ಶನದಲ್ಲಿ ಅಣ್ಣನೊಂದಿಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದರು. ಅನ್ನ ಸಂತರ್ಪಣೆ, ಸಾಮೂಹಿಕ ವಿವಾಹ, ವಿವಿಧ ಶೈಕ್ಷಣಿಕ ಚಟುವಟಿಕೆಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಕಾರ್ಯಪ್ರವೃತ್ತರಾದ ಸುರೇಂದ್ರ ಕುಮಾರ್ ಸಮಾಜ ರತ್ನರಾಗಿ ಹೊರಹೊಮ್ಮಿದರು. ನಾವು ಮದುವೆಯಾಗಿ ದಂಪತಿಗಳು ಅಲ್ಲಿಂದ ಬರಬೇಕಾದ್ರೆ ಇವರು ಎಲ್ಲೂ ಇದ್ರೆ ಗೊತ್ತಿಲ್ಲ ಓಡ್ಕೊಂಡು ಬಂದರು, ಬಂದು ಬಾಗಿಲು ತೆಗೆದ್ರು. ನಾನು ಹೇಳಿದೆ ಬೇಡ ಬೇಡ ಬಿಡಿ ನಾನೇ ತೆಗಿತೇನೆ ಅಂತ ದಾಕ್ಷಿಣ್ಯಕ್ಕೆ. ಅದಕ್ಕೆ ಇಲ್ಲ ಇಲ್ಲ ಇನ್ನೂ ನೀವು ಈ ಮನೆಗೆ ಸೇರಿದವರು, ನಮ್ಮ ಅತ್ತಿಯಾಗಬೇಕು, ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ಹೇಳಿಬಿಟ್ರು. ಆ ಮಾತು ಅಂದಿನಿಂದ ಇಂದಿನವ್ರಿಗೆ ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮ ಮದುವೆಯಾಗಿ 4-5 ವರ್ಷಕ್ಕೆ ಅವ್ರ ಮದುವೆನಾಯಿತು. ಆವಾಗಲೂ ಹೇಳ್ತಾಯಿದ್ರು ನನಗೇನು ಮದುವೆ ಅವಸರ ಇಲ್ಲ, ಆದರೆ ನಿಮಗೆ ಒಬ್ಬರು ಅಕ್ಕ ಅಂತ ಕರೆಯೋರು ಬೇಕಲ್ವ, ಅದಕ್ಕಾಗಿ ಮದುವೆ ಮಾಡ್ತಾ ಇದ್ದೇನೆ, ಬೇಗ ಮದುವೆ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು. 1979 ಮೇ 9 ಮೂಡಬಿದ್ರೆ ಅರಮನೆ ವಂಶಸ್ಥರಾದ ಶ್ರೀಮತಿ ನಿರ್ಮಲಾ ಮತ್ತು ಶ್ರೀ ವಿಜಯರಾಜ್ ದಂಪತಿಗಳ ಸುಪುತ್ರಿ ಅನಿತಾ ಅವರೊಡನೆ ವಿವಾಹವಾಗಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದರು. ಮುಂಚಿನಿಂದ ಅವರೆಲ್ಲರಿಗೂ ನಮಗೆ ಪರಿಚಯ ಉಂಟು, ಎಲ್ಲರೂ ಭಾಳ ಒಳ್ಳೆಯವರು. ಅಂಥ ಕಡೆಗೆ ಹೆಣ್ಣು ಕೊಡಬೇಕಾದ್ರೆ ತುಂಬ ಪುಣ್ಯ ಮಾಡಿದ್ದೇನೆ ಅಂತ ಅಳಿಯ ಸಿಕ್ಕಬೇಕಾದ್ರು. ಅವರೆಲ್ಲ ಆಸಕ್ತಿಗಳು ನನ್ನ ಆಸಕ್ತಿಯ ವಿಷಯ ಆಗಿರೋದ್ರಿಂದ ಯಾವ ವಿಷಯದಲ್ಲೂ ಸಹ ಹೆಚ್ಚು ಭಿನ್ನಾಭಿಪ್ರಾಯಗಳಿರದೆ ಅವರೊಟ್ಟಿಗೆ ನಾನು ನನ್ನ ಸಮಯವನ್ನು ಕಳೆದಿದ್ದೇನೆ. ಧರ್ಮಸ್ಥಳದ ಕೆಲಸವಾಗಲಿ, ಜೈನ ಮಿಲನ್ನ ಕೆಲಸವಾಗಲಿ, ಎಲ್ಲ ಕೆಲಸವನ್ನು ಅವರು ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಸಂತೋಷಪಟ್ಟಿದ್ದೇನೆ. ಶಾಸ್ತ್ರೀಯ ಸಂಗೀತ, ಸಿನಿಮಾ ನೋಡೋದು, ಯಾವ ಸಿನಿಮಾವೇ ಆಗಲಿ ಅವರು ಬರ್ತಾರೆ, ಅದರಲ್ಲಿ ಟೈಮ್ ಕಳೀತಾರೆ. ಮತ್ತು ಶಾಪಿಂಗ್ ಎಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆದರೆ ನಾವು ಹೋಗುವಾಗ ಬರೋದಿಲ್ಲ ಅಂತ ಹೇಳೋದಿಲ್ಲ, ಅಲ್ಲಿ ಬಂದು ಸಿಕ್ಕ ಜನಗಳ ಹತ್ರ ಮಾತಾಡ್ತಾ ಅವರ ಸಮಯ ಕಳೀತಾರೆ. ಈ ದಂಪತಿಗಳ ಹೆಮ್ಮೆಯ ಪುತ್ರಿಯರೇ 1982 ಜನ್ಮ ತಾಳಿದ ಶ್ರುತಾ ಮತ್ತು 1984 ಧರೆಗಿಳಿದ ಮೈತ್ರಿ. ಯಾರು ಎಲ್ಲಿಯಪ್ಪನಾಗ ಭಯಂಕರ ಟ್ರಾವೆಲಿಂಗ್ ಭಾರಿ ಬ್ಯುಸಿ ಇತ್ತೇರು, ಅಲ್ಲಲ್ಲಿ ಎಂಕ್ಲೆಗೆ ಆನಾಗ ಎಂಕ್ಲೆಗೆ ಹೆಂಚಿನ ಅನ್ನಾಗ ಆರು ಎಪ್ಪಲ್ಲಿ ಎಂಕಲ್ ನೊಟ್ಟಿಗೆ ಇತ್ತೇರು. ಆರ್ಯಮ್ಮನ ಅಂತ ಪುಟ್ಟಿ ಬೋಕ ಎಂಕ್ಲ್ ಬ್ಯಾಂಗ್ಳೂರ್ ಪೋಂಡಲ ಆಯಗುಂದೆ ಇಲ್ಲಡೆ ಬೇಗ ಬರ್ಪೇರು, ಟ್ರಾವೆಲಿಂಗ್ ಒಡೆಗ್ಲ ಪೋಪುಜೇರು. ಆಯನೊಟ್ಟಿಗೆ ಯಾರ್ನಲ್ಲಿ ಒಂದು ಸ್ಪೆಷಲ್ ಹಾಫ್ ಅನ್ ಅವರ್ 1 ಉಂಡು. ನಮ್ಮ ಜೊತೆಗೆ ಇರಬೇಕಾದ್ರೆ ಮಕ್ಕಳ ಥರನೇ ಇರ್ತಾ ಇದ್ರು. ಎಲ್ಲಾದರೂ ಬಿದ್ದು ಬಂದರೆ ಎಲ್ಲರೂ ಹೇಳಾಗೆ ಏನು ಹೇಳೋದಿಲ್ಲ, ವೆರಿ ಗುಡ್, ಎಷ್ಟೇಟ್ ಬಿತ್ತು ಅಂತ ಕೇಳೋರು. ಚಿಕ್ಕದಿರಬೇಕಾದ್ರೆ ಅವರು ಸ್ವಲ್ಪ ಪ್ರಿನ್ಸಿಪಲ್ಸ್ ಹೀಗೆ ಹೇಳ್ತಾ ಇದ್ರು, ಆಗ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಅಜಸ್ಟ್ ಅಡಾಪ್ಟ್ ಅಕಾಮಿಡೇಟ್ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವೆಲ್ಲ ಏನು ಹೀಗೆ ಹೇಳ್ತಾ ಇರ್ತಾರೆ ಅಂತ ಅನ್ಕೊಡ್ತಾ ಇದ್ವಿ. ಆದರೆ ಇವತ್ತು ನೋಡಿದರೆ ಅದೇ ನಮ್ಮ ಬಿಗ್ ಸ್ಟ್ರೆಂತ್ ಆಗಿದೆ. ಆವಾಗ ನಾವು ಕಲ್ತಿದ್ದೆಲ್ಲ ಈಗ ಅಪ್ಲೈ ಮಾಡಕ್ ಆಗ್ತಾ ಇದೆ. ಶ್ರುತಾ ಮೈತ್ರಿಯರಿಗೆ ನಲ್ಮೆಯ ತಂದೆಯಾಗಿ, ನಂತರ ಶ್ರುತಾಳನ್ನು ಕೈ ಹಿಡಿದ ಜಿತೇಶ್ ಮತ್ತು ಮೈತ್ರಿಯನ್ನು ವರಿಸಿದ ನಂದೀಶ್ ಅವರಿಗೆ ಪ್ರೀತಿಯ ಮಾವನಾಗಿ, ಮುಂದೆ ಚಿಕ್ಕ ಯಜಮಾನರು ತಾತ ಆಗಿದ್ದು ಹೀಗೆ. I call my Surendra Dodaya Freedom Park Dodaya because he always takes me to Freedom Park. ನಾನು ಚಿಕ್ಕ ಮಗುವಾಗ ಸುರೇಂದ್ರ ಚಿಕ್ಕಪ್ಪಕ್ಕ ಅಂತ ಹಾಡ್ ಹೇಳ್ತಾಯಿದ್ರು, ಹಾಗಾಗಿ ನಾನು ಅವ್ರನ್ನ ಕರೆದೆ ಚಿಕ್ಕಪ್ಪಕ್ಕ ಅಂತ. ನಾವು ಚಿಕ್ಕವರಿದ್ದಾಗ ರಜಾಗೋಸ್ಕರ ಕಾಯ್ತಾ ಇದ್ವಿ, ಯಾಕೆಂದರೆ ಏಪ್ರಿಲ್ ಮೇನಲ್ಲಿ 1 ಬಂದು ಬೆಂಗಳೂರಲ್ಲಿ ಇರ್ತಿದ್ವಿ ನಾವು ಅವ್ರ ಮನೆಯಲ್ಲಿ. ಬರೀ ಇರೋದು ಅಂತಂದರೆ ನಮ್ಮ ಊಟ ತಿಂಡಿ ಕೊಟ್ಟು ನಮ್ಮ ಪಾಡಕ್ಕೆ ನಮ್ಮನ್ನು ಆಟಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವರು. ಕಾರಲ್ಲಿ ಎಲ್ಲ ಮಕ್ಕಳನ್ನ ಹಾಕ್ಕೊಂಡು ಅದು ಸೈಡ್ಗೆಲ್ಲ ಬೆಲೂನ್ ಕಟ್ಕೊಂಡು ಬೆಂಗಳೂರು ಪೇಟೆಯಲ್ಲೆಲ್ಲ ಸುತ್ತಾಡಿಸ್ತಾ ಇದ್ರು ನಮ್ಮನ್ನು. ದಿನಕ್ಕೊಂದು ಕಡೆ ಕರ್ಕೊಂಡು ಹೋಗಿ ಆ ಜಾಗಕ್ಕೆ ಏನಾದರೂ ಒಂದು ಹೆಸರಿಟ್ಟು ನಮ್ಮನ್ನೆಲ್ಲ ಆಟಾಡ್ಸ್ಕೊಂಬರೋರು. ದಿನ ಸಾಯಂಕಾಲ ವಿಧಾನಸೌಧದ ಮುಂದೆ ಜೋಳ ತಿನ್ನಕ್ಕಂತೂ ಖಂಡಿತವಾಗಿ ಕರ್ಕೊಂಡು ಹೋಗ್ತಾ ಇದ್ರು ಅವಾಗ ನಮ್ಮನ್ನು. 100 ಶಾಲಾ ಕಾಲೇಜುಗಳ ಮೂಲಕ ಮಾದರಿ ಶಿಕ್ಷಣವನ್ನು ಒದಗಿಸುತ್ತಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಸಮೂಹದ ಉಪಾಧ್ಯಕ್ಷರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನವನವೀನ ಮೈಲಿಗಲ್ಲುಗಳನ್ನು ದಾಟಿರುವ ಸುರೇಂದ್ರ ಕುಮಾರ್ ನಿಜಾರ್ಥದಲ್ಲಿ ಒಬ್ಬ ಕಾಯಕ ಯೋಗಿ. ಧರ್ಮಸ್ಥಳಕ್ಕೆ ಬಂದ್ರಂತೂ ಇಲ್ಲಿ
ಬ್ಯಾಟ್ರಿ ರೀಚಾರ್ಜ್ ಮಾಡಿದಾಗೆ ಎಲ್ಲರಿಗೆ ನಮ್ಮ ನೌಕರರಿಂದ ಹಿಡಿದು ಮನೆಯವರವರಿಗೆ ಎಲ್ಲರನ್ನು ರೀಚಾರ್ಜ್ ಮಾಡಿ ಹೋಗ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಅವರು ಅಪದ್ ಬಾಂಧವ, ಎನಿ ಕ್ರೈಸಿಸ್ ಮ್ಯಾನೇಜರ್, ಎನಿ ಪ್ರಾಬ್ಲಮ್ ಅವ್ರಿಗೆ ಹೇಳಿದರೆ ಇದಿನ್ ನೋ ಟೈಮ್ ಅವರು ಸಾಲ್ವ್ ಮಾಡ್ತಾರೆ. ಮದ್ವೆ ಅದು ನಮಗೆ 2-3 ವರ್ಷ ಆಂಡಿತ್ತೆ. 2-3 ವರ್ಷದ್ದುಂಗು ಏನು ಮಾಮನ ಒಂದು 3-4 ಸಲ ಮೀಟ್ ಆದಿತ್ತೆ. 3-4 ಸಲ ಮೀಟ್ ಆನಾಗಲೇ ದಾನೆ ಎಡ್ಡೆ ಪಕ್ಕೆಡ್ಡೆ ಪಾತರ್ದೆ ಅರೆಂಗೆ ಕಡಪ ಹೊಂದಿತ್ತೀರಿ. ಈ ತೆರೆಗಳನ್ನ ಮಸ್ಕಿ ಮಲಪೊಡಿತ್ತು ನಾಂಡ ಏನನ್ನ ಶ್ರೇಯಸ್ನ ಬೊಕ್ಕ ನಿಶ್ಚಲ ಎತ್ತದೆ ಗುಟ್ಟುಡ್ ಮೆಲ್ಲ ಬಂದ್ಬೋನು ಆಗ ಅಂಚೆ ಪಂದು ಬರಲ್ಲ ಬೊಕ್ಕ ಯಾ ಪಂತ ಪಂದ್ರ ಅಂದ್ ಪಂದ್ಪನ್ ಬಡ್ಚನ್ ಬಂದ್ ಅಂದೆ ಎಂಕಲು ಅಕ್ಲೆಗೆ ಪಂಡಲ ಅಕ್ಲೆ ಗೊತ್ತಾಯಿತು ಒಂದು 100% ಸುರೇಂದ್ರಣ್ಣ ಬಂತೀನ ನಿಕ್ಲಿಗೆ ಅಂದೆ ಅರಂಚಿತ್ನ ರಂಚ. ನನಗೆ ಏನಾದರೂ ತೊಂದರೆ ಬಂದರೆ, ಏನಾದರೂ ಡೌಟ್ಸ್ ಬಂದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಧರ್ಮಸ್ಥಳಕ್ಕೆ ಫೋನ್ ಮಾಡಲ್ಲ, ನಮ್ಮ ತಂದೆ ತಾಯಿಗೆ ಫೋನ್ ಮಾಡಲ್ಲ. ನನಗೆ ಚಿಕ್ಕಮ್ಮಂಗೆ ಅಥವಾ ಚಿಕ್ಕಪ್ಪಂಗೆ ಫೋನ್ ಮಾಡ್ತೀನಿ, ನನಗೆ ಬೇಕಾಗಿದ್ದು ತಕ್ಷಣಕ್ಕೆ ಬಂದುಬಿಡ್ತದೆ. ತೀರಾ ಉತ್ಸಾಹ, ಏನು ಮಾಡೋಕ್ಕೂ ಉತ್ಸಾಹ ಇರುತ್ತೆ. ಇವಾಗ ದಿನಕ್ಕೊಂದು 10 ಕೆಲಸ ಮಾಡ್ತಾರೆ, ಆದರೂ ನಮ್ಮ ಮಲ್ಲಿಗೆ ಹೋಗಬೇಕಾದ್ರೆ ಆ ಉತ್ಸಾಹ ಇರುತ್ತೆ. 60 ವರ್ಷ ಆದರೂ ಇನ್ನು 60 ವರ್ಷಕ್ಕೆ ಸಾಕು, ಅಷ್ಟು ಉತ್ಸಾಹ ಇರುತ್ತೆ ಅವ್ರ ಹತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 1930ರ ದಶಕದಲ್ಲಿ ಆರಂಭವಾದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದ ಸಾರಥ್ಯವನ್ನು 1960ರ ದಶಕದ ಕೊನೆಯಿಂದ ವಹಿಸಿಕೊಂಡು ಬಂದಿರುವ ಸುರೇಂದ್ರ ಕುಮಾರ್ ಧಾರ್ಮಿಕ ಸಾಹಿತ್ಯಕ ಕ್ಷೇತ್ರಗಳಲ್ಲೂ ತಮ್ಮ ಛಾಪನ್ನು ಒತ್ತಿದ್ದಾರೆ. ನೀವಲ್ಲ ಏಕಾಕಿ ದ್ವೀಪ, ಜನ ಸಂದಣಿಯ ಮಧ್ಯೆ ಸದಾ ಇರುವ ಭೂಪ, ನೀವಿದ್ದಲ್ಲಿ ಬೆಳಕು, ಹೂನಗೆ ಹರುಷ, ಮಾತಲ್ಲಿ ಎಳೆಮಿಂಚು, ಕಚುಕುಳಿ ಚಾಟಿಯೇಟು. ಒಬ್ಬ ಒಳ್ಳೆಯ ನಾಯಕನ ಗುಣ ಅಂದರೆ ಅನೇಕ ಮಂದಿ ನಾಯಕರನ್ನು ಅವನು ಬೆಳೆಸ್ಬೇಕಂತೆ. ಆ ರೀತಿ ಅವನು ಸಮಾಜದಲ್ಲಿನ ಅನೇಕ ಮಂದಿ ಮಹಿಳೆಯರಿಗೆ, ಮಹಿಷಿಯರಿಗೆ, ಯುವಕರಿಗೆ, ಯುವತಿಯರಿಗೆ ಒಂದು ಒಳ್ಳೆಯ ವೇದಿಕೆ ಮುಂದೆ ಬಂದು ಸಾಮಾಜಿಕ ಸೇವಾ ಕಾರ್ಯದಲ್ಲಿ, ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರ ಅಪೇಕ್ಷೆಯಾದ ಪ್ರಾಚೀನ ದೇವಸ್ಥಾನಗಳ ಪುನರುತ್ಥಾನವನ್ನು ತಮ್ಮ ಧ್ಯೇಯವನ್ನಾಗಿಸಿಕೊಂಡಿರುವ ಸುರೇಂದ್ರ ಕುಮಾರ್ 150ಕ್ಕೂ ಅಧಿಕ ದುಸ್ಥಿತಿಯಲ್ಲಿರುವ ದೇವಾಲಯಗಳನ್ನು ಅವುಗಳ ಮೂಲ ಸ್ವರೂಪದಲ್ಲೇ ನಿರ್ಮಿಸಿದ್ದಾರೆ. ಧರ್ಮೋತ್ಥಾನ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾಗಿ ಇವರು ಮಾಡಿರುವ ಈ ಮಹಾನ್ ಕಾರ್ಯ ಎಲ್ಲರಿಗೂ ಅನುಕರಣೀಯ. ಕರ್ನಾಟಕ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ತುಳು ಭಾಷೆಯ ವಿಶ್ವ ತುಳು ಸಮ್ಮೇಳನವೂ ಸೇರಿದಂತೆ ಹಲವಾರು ಸಮ್ಮೇಳನಗಳು, ವಿಶ್ವ ಪ್ರಸಿದ್ಧ ಲಕ್ಷ ದೀಪೋತ್ಸವಗಳ ಆಯೋಜನೆ, ಇವರ ದೂರದರ್ಶಿತ್ವ, ಸಂಘಟನಾ ಚತುರತೆ ಮತ್ತು ಕಾರ್ಯತತ್ಪರತೆಗೆ ನಿದರ್ಶನ. ಸುರೇಂದ್ರ ಕುಮಾರ್ ಅವರ ಸಶಕ್ತ ಮನೋಬಲಕ್ಕೆ ಮತ್ತೊಂದು ಸಾಕ್ಷಿ ಧರ್ಮಸ್ಥಳದಲ್ಲಿ ಭಗವಾನ್ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆ. ಸರ್ವಜನ ಸಮುದಾಯದ ಸೇವೆಯಲ್ಲಿ ನಿರತರಾಗಿರುವ ಸುರೇಂದ್ರ ಕುಮಾರ್ ಜೈನ ಸಮುದಾಯದ ಶ್ರೇಯೋಭಿವೃದ್ಧಿ ಕಾರ್ಯದ ನೇತಾರರಾಗಿದ್ದಾರೆ. ಸತ್ವೇಷು ಮೈತ್ರಿ ಎಂಬ ಮೂಲ ಮಂತ್ರದಿಂದ 1953ರಲ್ಲಿ ಸ್ಥಾಪನೆಗೊಂಡ ಭಾರತೀಯ ಜೈನ್ ಮಿಲನ್ನ ಪ್ರಸಕ್ತ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರಾಗಿದ್ದಾರೆ ಸುರೇಂದ್ರ ಕುಮಾರ್. ಸಮುದಾಯದ ಎಲ್ಲಾ ಜನರನ್ನು ಒಗ್ಗೂಡಿಸಿ ಸಮಾಜದ ಉನ್ನತಿಗೆ ಶ್ರಮಿಸುತ್ತಿರುವ ಭಾರತೀಯ ಜೈನ್ ಮಿಲನ್ನ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ಯುವಕರನ್ನು ತೊಡಗಿಸುತ್ತಿರುವ ಶ್ರೇಯಸ್ಸು ಸಂಘಟನಾ ಸಾರ್ವಭೌಮರಾಗಿರುವ ಸುರೇಂದ್ರ ಕುಮಾರ್ ಅವರದ್ದು. ಸುರೇಂದ್ರಣ್ಣ ನಿಜವಾದ ಅರ್ಥದಲ್ಲಿ ಸಂಘಜೀವಿ, ಯಾವತ್ತೂ ಜನರೊಡನೆ ಬೆರೀತ ಆನಂದ ಕೊಡ್ತಾ ಇರ್ತಾರೆ. ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಅವರಿದ್ದಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಯಾವಾಗಲೂ ಹರಿತಾ ಇರ್ತದೆ. ಮತ್ತು ಮತ್ತು ಅವರೊಣ್ಣೆ ಮಾತನಾಡಬೇಕು, ಅವರೊಣ್ಣೆ ಕಾಲ ಕಳಿಬೇಕು ಅನ್ನುವಂಥ ಭಾವನೆ ಎಲ್ರಿಗೂ ಬರುವ ಹಾಗಿರ್ತದೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ತಮ್ಮ ಕರ್ತೃತ್ವ ಶಕ್ತಿಯಿಂದ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಸಮುದಾಯ ಭವನ, ಮೋತಿಖಾನೆ ತಿಮ್ಮಪ್ಪಯ್ಯ ವಿದ್ಯಾರ್ಥಿ ನಿಲಯ, ಜಿನಮಂದಿರಗಳೂ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಕಾರಣೀಕರ್ತರಾಗಿದ್ದಾರೆ ನಮ್ಮೆಲ್ಲರ ಚಿಕ್ಕಜಮಾನರು. ಅವರ ಈ ಉದಾರತೆಯ ಪಾವನ ಗಂಗೆಯಲ್ಲಿ ಮಿಂದವರು ಬಹಳಷ್ಟು ಜನ ಇದ್ದಾರೆ, ಬಹಳಷ್ಟು ಸಂಘ ಸಂಸ್ಥೆಗಳು ಇದ್ದಾವೆ. ಸಮಾಜಕ್ಕೆ ಅದರ ಸದುಪಯೋಗ ಸದಾಕಾಲ ಆಗುವಂಥ ಅವಕಾಶ ಲಭ್ಯವಾಗಬೇಕು ಅಂಥೇಳಿ ಅವರಿಗೆ ಹಾರೈಸಿ ನನ್ನ ನಮಸ್ಕಾರ ತಿಳಿಸ್ತೇನೆ.
ಸಾವಿರಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಸುರೇಂದ್ರ ಕುಮಾರ್ ಅವರಿಗೆ ಹಲವು ಮುನಿವರ್ಯರ ಆಶೀರ್ವಾದ ಬಲ ತುಂಬಿದೆ. ಮುನಿ ತರುಣ್ ಸಾಗರ್ಜಿ, ಮುನಿ ಪ್ರಮುಖ್ ಸಾಗರ್ಜಿ, ಮುನಿ ಜ್ಞಾನ ಸಾಗರ್ಜಿ ಮುಂತಾದವರ ಚಾತುರ್ಮಾಸ ಆಚರಣೆಗಳು ಮತ್ತು ಜೈನ ಸಂಸ್ಕೃತಿ ಮಹೋತ್ಸವಗಳಂತಹ ಅಸಂಖ್ಯಾತ ಕಾರ್ಯಕ್ರಮಗಳು ಇವರ ನೇತೃತ್ವದಲ್ಲಿ ಸುಸಂಪನ್ನಗೊಂಡಿವೆ. ಈ ಕ್ಷೇತ್ರದಲ್ಲಿ ನಾನು ಒಂದು ವ್ಯವಸ್ಥೆಯ ಜವಾಬ್ದಾರಿಯನ್ನು ನಾನು ಬೆಳೆಸಿಕೊಂಡು ಬಂದೆ. ನಮ್ಮ ಸುರೇಂದ್ರಣ್ಣ ಹೊರಗಿನ ವಿಷಯದಲ್ಲಿ ಸಂಬಂಧ ಕ್ಷೇತ್ರಕ್ಕೆ ಬೆಳೆಸ್ಕೊಂಡು ಬಂದ. ಅಂದರೆ ಒಂದು ರೀತಿ ನಾನು ಹೋಮ್ ಅಫೇರ್ಸು, ಅವನು ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ನಾವು ಹೇಳ್ಬೋದು. ಸಮಸ್ಯೆ ಬಂದಾಗ ಒಂದು ರೆಫರೆನ್ಸ್ ಬುಕ್ ಇದ್ದಾಗೆ ಅವನು ಏನು ಅವನನ್ನು ಒಂದು ನಾವು ರೆಫರ್ ಮಾಡಿದರೆ ಅವನು ಕೂಡಲೇ ಅದಕ್ಕೆ ಒಂದು ಪರಿಹಾರ ಕೊಡ್ತಾ ಇದ್ದ. ಸುರೇಂದ್ರ ಕುಮಾರ್ ಅವರ ಸಹಭಾಗಿತ್ವ ಮತ್ತು ನೇತೃತ್ವದಲ್ಲಿ ನಡೆದ ಕಾರ್ಯಗಳು ದೇಶ ವಿದೇಶಗಳಲ್ಲಿ ಪ್ರಶಂಸೆಗೆ ಪಾತ್ರವಾಗಿವೆ. ಭಾರತದ ರಾಷ್ಟ್ರಪತಿಗಳಾದ ಶ್ರೀ ವಿವಿ ಗಿರಿ, ಶ್ರೀ ಶಂಕರ್ ದಯಾಳ್ ಶರ್ಮಾ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಪ್ರಧಾನಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಪಿವಿ ನರಸಿಂಹರಾವ್ ಇವರೆಲ್ಲರೂ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯುವುದರ ಜೊತೆಗೆ ಸುರೇಂದ್ರ ಕುಮಾರ್ ಅವರ ಕಾರ್ಯಗಳನ್ನು ಮನತುಂಬಿ ಶ್ಲಾಘಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿಗಳಾದ ಬಿ ಡಿ ಜತ್ತಿ, ಮಾಜಿ ಉಪಪ್ರಧಾನಿ ಎಲ್ ಕೆ ಅಡ್ವಾನಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ನಾಯಕರು ಸುರೇಂದ್ರ ಕುಮಾರ್ ಅವರ ಚಟುವಟಿಕೆಗಳನ್ನು ಮನಸಾರೆ ಕೊಂಡಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಂದರೆ ನಮಗೆ ಬಹಳ ಸಂತೋಷ. ಮತ್ತು ಅವರೊಂದು ಹೀಗೆ ಆಗಬೇಕು ಅಂತ ಹೇಳಿ ಆ ಕೆಲಸವನ್ನು ಮಾಡಿ ಅವರಿಗೆ ರಿಪೋರ್ಟ್ ಮಾಡೋದೇ ನಮಗೊಂದು ಖುಷಿ. ನಮ್ಮ ಬ್ಯಾಂಕಿನ ಚೇರ್ಮನ್ ಅನ್ನು ನೋಡಲಿಕ್ಕೆ ಹೋಗುವಾಗ ಲಿಫ್ಟ್ನಲ್ಲಿ ನಮಗೆ ಒಬ್ಬ ಲಿಫ್ಟ್ ಮ್ಯಾನ್ ಸಿಕ್ಕಿದ. ಅವನ ಹತ್ರ ಹೆಗಲಿಕಾಯಿ ಹಾಕಿ ಮಾತಾಡಿದರು, ತುಂಬ ಅವನ ಮನೆ ವಿಷಯ ಕೇಳಿದರು. ಹೀಗೆ ಮಾತಾಡಿ ಮೇಲೆ ಹೋದರು. ಮರುದಿವಸ ಲಿಫ್ಟ್ನ ಅವನ ಹತ್ರ ಕೇಳಿದ, ಸ್ವಾಮಿ ಅವರು ಯಾರು ಅಂತ. ನಾನು ಅದಕ್ಕೆ ಹೇಳಿದೆ ಅವರು ವೀರೇಂದ್ರ ಹೆಗಡೆ ಅವರ ಸಹೋದರರು ಅಂತ. ಅವನಿಗೆ ಬಹಳ ಆಶ್ಚರ್ಯ ಆಯಿತು. ಆಗ ನಾನು ಹೇಳ್ತಾ ಇದ್ದೆ ಅವ್ರ ಹತ್ರ, ಸುರೇಂದ್ರ ಕುಮಾರಿಗೆ ಲಿಫ್ಟ್ ಮ್ಯಾನ್ ಟು ಚೇರ್ಮನ್ ಎಲ್ಲರೂ ಒಂದೇ ಅಂತೇಳಿ. ಯಾರನ್ನು ನಮ್ಮ ನೌಕರನ್ನು ಕಂಡರೂ ಕೂಡ ಅವರೊಂದು ಬೆನ್ನಿಗೆ ತಟ್ಟಿ ಏನು ಹೇಗಿದ್ದೆ ಅಂತ ಹೇಳುವಂಥ ಒಂದು ಸಂಪ್ರದಾಯ ಅವ್ರದ್ದು. ಈಗ ಪ್ರತಿಯೊಬ್ಬರಾದರೂ ಕೂಡ ನಗನಗ್ತಾ ಇರ್ತಾರೆ. ಪ್ರತಿ ಸೆಕ್ಷನ್ನಲ್ಲಿ ಕೂಡ ಸುರೇಂದ್ರ ಕುಮಾರ್ ಅಂದರೆ ಒಂದು ಆತ್ಮೀಯವಾದಂಥ ವಾತಾವರಣ ರೂಪಿತವಾಗಿದೆ. ಹಲವಾರು ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ನೇತಾರರು ಇವರಿಂದ ಪ್ರೇರಿತರಾಗಿರುವುದು ಸುರೇಂದ್ರ ಕುಮಾರ್ ಅವರ ಕಾರ್ಯಕ್ಷಮತೆಗೆ ಸಾಕ್ಷಿ. ಪ್ರಭಾವ ಸಂವತ್ಸರದಿಂದ ಅಕ್ಷಯ ಸಂವತ್ಸರದವರೆಗೆ 60 ಸಂವತ್ಸರಗಳು ಒಬ್ಬನ ಜೀವನದಲ್ಲಿ ಬರ್ತದೆ ಅಂತ ಹೇಳಿದರೆ ಒಬ್ಬ ಪ್ರಬುದ್ಧನಾಗಿದ್ದಾನೆ ಅಂತ ಅರ್ಥ. ಸಂಘಟನಾ ಚತುರತೆ, ತಾಳ್ಮೆ, ರಸಿಕತನ ಮತ್ತು ಎಲ್ಲವನ್ನೂ ಕೂಡ ಅರಗಿಸಿಕೊಳ್ಳುವಂಥ ಒಂದು ಶಕ್ತಿ, ಅದೊಂದು ಬಹಳ ಅಪರೂಪವಾಗಿ ನಾವು ಶ್ರಾವಕರಲ್ಲಿ ಕಾಣುವಂಥದ್ದು. ಅಂಥ ಯೋಗ್ಯ ಗೃಹಸ್ಥನಲ್ಲಿರಬೇಕಾದಂಥ ಉತ್ತಮ ಲಕ್ಷಣಗಳು ಸುರೇಂದ್ರ ಕುಮಾರರಲ್ಲಿ ಇದೆ. ಕಂಚಿಯ ಜಯೇಂದ್ರ ಸರಸ್ವತಿ ಸ್ವಾಮೀಜಿ, ಆರ್ಟ್ ಆಫ್ ಲಿವಿಂಗ್ನ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಮುಂತಾದ ಧಾರ್ಮಿಕ ಮುಖಂಡರನ್ನು ಸುರೇಂದ್ರ ಕುಮಾರ್ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಸುರೇಂದ್ರ ಕುಮಾರ್ ಅವರ ಸ್ನೇಹಿತರ ಬಳಗ ಬಲು ಹಿರಿದು. ಇವರಿಗೆ ಸ್ನೇಹಿತರೆಂದರೆ ಪಂಚಪ್ರಾಣ. ಸ್ನೇಹಿತರಿಗೆಲ್ಲ ಸುರೇಂದ್ರ ಕುಮಾರ್ ಕೇವಲ ಸ್ನೇಹಿತ ಮಾತ್ರವಲ್ಲ, ಒಬ್ಬ ದಾರ್ಶನಿಕ ಮತ್ತು ಗುರುವೂ ಕೂಡ. ನಮ್ಮ ರಾಜೇಂದ್ರ ಕುಮಾರ್ರು, ನಾನು ಮತ್ತು ಸುರೇಂದ್ರ ಒಂದು ನಾಟಕ ಆಡುವ, ನಾಟಕ ಅಂದರೆ ಹಾಗೆ ತಮ್ಮ ತಮಾಷೆ ನಾಟಕ ಆಡುವ ಅಂತ. ಯಾಕಂದರೆ ಅವರು ಶ್ರೀರಾಮನ ಪಾತ್ರ ವಹಿಸಿದ್ರು, ನಮ್ಮ ರಾಜೇಂದ್ರ ಕುಮಾರ್ ಸೀತೆ, ನನಗೆ ಹನುಮಂತನ ಪಾತ್ರ ಸಿಕ್ಕಿತು. ಹನುಮಂತ ಎಂತ ಮಾಡಿದ್ರು, ಸೀತೆ ಎಲ್ಲ ವನವಾಸ ಆದಮೇಲೆ ಇವರನ್ನ ಸೀತೆಯನ್ನು ಕಂಡುಕೊಂಡು ಹೋಗುದು. ಹಾಗಾದ್ರೆ ಹೇಳಿದರು ನೀನು ಡೈಲಾಗ್ ಹೇಳು ಅಂತ ಹೇಳಿದರು. ನಾನೆಂತ ಮಾಡಿದೆ, ಏನು ಹೇಳಿದಪ್ಪ ನಾನು, ಹನುಮಂತನ ಡೈಲ್ ಅಂತ ಹೇಳಿದ್ರೆ ಶ್ರೀರಾಮನಿಗೆ ಬಂಧಿಸಿಬಿಟ್ಟು ಮೇಲೆ ಸೀತೆಗೆ ಹೀಗೆ ಹೊರಾಗ್ಲಿಕ್ಕೆಲ್ಲ ನೋಡಿದೆ. ಆ ಒಂದು ಬಿದ್ದು ನಕ್ಕು, ನೀನು ಪರವಾಗಿಲ್ಲ, ಸೀತೆಗೆ ಕಂಡು ಹೊಡಿಲಿಕ್ಕೆ ಶುರು ಮಾಡಿದೆಯಲ್ಲ ಹನುಮಂತ ಅಂತೇಳಿ ಅದನ್ನು ನಾನೊಂದು ಮರೀಲಿಕ್ಕೆ ಆಗಿಲ್ಲ. ಅವರ ಹಾಸ್ಯ ಪ್ರವೃತ್ತಿಯಿಂದಾಗಿ ಹೆಚ್ಚಿನ ಎಲ್ಲಿ ಹೋದರೂ ಅವರು ಭಾಳ ಪಾಪ್ಯುಲರ್ ಆಗಿದ್ದಾರೆ. ಈಗ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂದರೆ, ಈಗ ದಿನ ಬೆಳಗ್ಗೆ ನಾವು ಕಬ್ಬನ್ ಪಾರ್ಕಲ್ಲಿ ನಾವು ವಾಕಿಂಗ್ ಫ್ರೆಂಡ್ ಇದ್ದ ಥರ ಆಗಿದ್ದೀವಿ. ವಾಕಿಂಗ್ ಫ್ರೆಂಡ್ಸ್ ಥರ ಡೈಲಿ ಬೆಳಗ್ಗೆ ಮೀಟ್ ಮಾಡೋದು, ಅಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಹೀಗೆ ಮಾಡಿ ಹೀಗೆ ಅಂತ ಡೈಲಿ ಅಡ್ವೈಸ್ ಮಾಡ್ತೇನೆ. ನಮ್ಮ ಭಾರತವನ್ನು ತಮ್ಮ ಹೃದಯಾಂತರಾಳದಲ್ಲಿ ಪೂಜಿಸುವ ಸುರೇಂದ್ರ ಕುಮಾರ್ ಥಾಯ್ಲ್ಯಾಂಡ್, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಶ್ರೀಲಂಕಾ, ಭೂತಾನ್, ನೇಪಾಳ, ಚೀನಾ, ಜಪಾನ್, ಅಮೆರಿಕ, ದಕ್ಷಿಣ ಕೊರಿಯಾ,
ಮತ್ತು ಆಫ್ರಿಕಾ ಹಾಗೂ ಯುರೋಪ್ ಖಂಡಗಳ ಹಲವು ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಇಂಡಿಯಾದೊಳಗೆ ಬಹುಶಃ ನಾವು ಸುತ್ತದೇ ಇರುವ ಜಾಗನೇ ಇರಲಿಕ್ಕಿಲ್ಲ. ರಷ್ಯಾ, ಚೀನಾ ಇತ್ಯಾದೆಲ್ಲ ಕಡೆಗಳಿಗೂ ಹೋಗಿ ಬಂದೆವು. ಅದರದ್ದೆಲ್ಲ ಕ್ಯಾಪ್ಟನ್ ಅಂತ ಅವರನ್ನು ಹೇಳ್ತಾ ಇದ್ದೆವು. ಟೂರ್ ಕ್ಯಾಪ್ಟನ್ ಅಂದರೆ ಸುರೇಂದ್ರ ಬಾಬು ಅಂತ ಹೇಳ್ತಾ ಇದ್ದೆ. ವಿ ರಿಯಲಿ ಎಂಜಾಯ್ಡ್ ಹಿಸ್ ಕಂಪೆನಿ ಅಂಡ್ ಮೈ ಚಿಲ್ಡ್ರನ್ ಲವ್ ಹಿಮ್ ಅ ಲಾಟ್. ವಿಶ್ವ ಧಾರ್ಮಿಕ ಸಮ್ಮೇಳನ, ಅಂತಾರಾಷ್ಟ್ರೀಯ ಜೈನ ಸಮ್ಮೇಳನ, ಹೀಗೆ ಹಲವಾರು ಸಮಾರಂಭಗಳಲ್ಲಿ ಭಾಗವಹಿಸಿ ಅಪಾರ ಜ್ಞಾನ ಮತ್ತು ಅನುಭವ ಗಳಿಸಿದ ಹಿರಿಮೆ ಸುರೇಂದ್ರ ಕುಮಾರ್ ಅವರದ್ದು. ಮಹಾಪುರುಷರ ಆತ್ಮಚರಿತ್ರೆ, ಪ್ರವಾಸ ಕಥನಗಳು, ದಾರ್ಶನಿಕರ ಉಕ್ತಿ ಮುಂತಾದ ಪುಸ್ತಕಗಳನ್ನು ಓದುವುದು, ಸೈಕ್ಲಿಂಗ್ ಹವ್ಯಾಸಗಳ ಜೊತೆಯಲ್ಲೇ ಕ್ರಿಕೆಟ್ ಅಂದರೆ ಸುರೇಂದ್ರ ಕುಮಾರ್ ಅವರಿಗೆ ತುಂಬಾ ಪ್ರೀತಿ. ಭಾರತದ ಟೀಮಿನಲ್ಲಿ ML ಜಯಸಿಂಹ ಎಂಬ ಒಬ್ಬ ಆಟಗಾರರಿದ್ದರು. ನಮ್ಮ ಸುರೇಂದ್ರ ಕುಮಾರ್ ಅವರ ದೊಡ್ಡ ಅಭಿಮಾನಿ. ಹಾಗಾಗಿ ಅವರ ಹಾಗೆಯೇ ಡ್ರೆಸ್ ಮಾಡಿ ಅವರ ರೀತಿಯಲ್ಲಿಯೇ ಬೌಲಿಂಗ್ ಮಾಡುವ ಒಂದು ಅಭ್ಯಾಸ ಅವರಿಗಿತ್ತು. ಒಂದು 20 ವರ್ಷದ ಒಂದು ವ್ಯಕ್ತಿಯಿಂದ 60 ವರ್ಷದ ವ್ಯಕ್ತಿಯಲ್ಲಿ ಇರಬೇಕಾದ ಎಲ್ಲ ಉತ್ಸಾಹಗಳ ರೈನ್ಬೋ ಅವರಲ್ಲಿ ಈಗಲೂ ಇದೆ. ಏಜ್ ಕೆನಾಟ್ ಕ್ಯಾಚ್ ಅಪ್ ವಿತ್ ಯು ಬಿಕಾಸ್ ಯು ಆಲ್ವೇಸ್ ಬೀನ್ ಯಂಗ್ ಎಟ್ ಹಾರ್ಟ್ ಆ್ಯಂಡ್ ಯು ವಿಲ್ ರಿಮೈನ್ ಸೋ. ಐ ಆಮ್ ಶೋರ್ ಯು ವಿಲ್ ಬಿ ಆಲ್ವೇಸ್ ಚೇರ್ಫುಲ್. 60 ವಸಂತಗಳನ್ನು ಕಂಡ ಸುರೇಂದ್ರ ಕುಮಾರ್ ಸಮಾಜದಲ್ಲಿ ಇಷ್ಟೆಲ್ಲ ಉನ್ನತ ಸ್ಥಾನಕ್ಕೇರಿದ್ದರೂ ಜನಮನ ಗೆದ್ದಿರುವುದು ತಮ್ಮ ವಿನಯತೆ, ಸೌಜನ್ಯ ಮತ್ತು ಮಂದಹಾಸಗಳಿಂದಲೇ. ಜನರನ್ನು ಸಂಘಟಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಎಲ್ಲರ ಕನಸುಗಳನ್ನು ಸಾಕಾರಗೊಳಿಸುತ್ತಿರುವ ಧೀಮಂತ ವ್ಯಕ್ತಿತ್ವ ಸಂಘಟನಾ ಸಾರ್ವಭೌಮ ಡಿ ಸುರೇಂದ್ರ ಕುಮಾರ್. ಪೂಜ್ಯ ತಂದೆಯವರಿಗೆ ರತ್ನವರ್ಮ ಹೆಗ್ಡೆ ಅವರಿಗೆ ಸುರೇಂದ್ರ ಅಂದರೆ ಬಹಳ ಪ್ರೀತಿ. ನಾವೆಲ್ಲ ಅವರ ಬಗ್ಗೆ ಭಾಳ ಗೌರವದಿಂದ ಭಯದಿಂದ ವರ್ತಿಸ್ತಾ ಇದ್ದೆವು. ಆದರೆ ಸುರೇಂದ್ರ ಹಾಗಲ್ಲ, ನೇರವಾಗಿ ಹೋಗಿ ಅವರ ತೊಡೆ ಮೇಲೆ ಏರಿ ಅವ್ರ ಜೊತೆ ಮಾತುಕತೆ ಆಡ್ತಿದ್ದ ಮತ್ತು ಯಾವತ್ತೂ ಕೂಡ ಅವ್ರನ್ನ ನಗಿಸ್ತಾ ಇದ್ದ. ಯಾವುದಾದರೂ ಮಾತು ನಾವು ಹೇಳಬೇಕಾದ್ರೆ 10 ಸಲ ಯೋಚನೆ ಮಾಡಿದರೆ ಅವನು ತಟ್ಟ ಅಂತ ಹೇಳಿಬಿಡ್ತಿದ್ದ. ಹಾಗಾಗಿ ಅವರಿಗೆ ಅವನ ಮೇಲೆ ತುಂಬ ಪ್ರೀತಿ. ಅವನು ಎಲ್ಲಿದ್ದರೂ ಕೂಡ ಅವರ ಸುತ್ತ ನಗು ಇರುತ್ತೆ, ಹಾಸ್ಯ ಇರುತ್ತೆ, ಸಂತೋಷ ಇರುತ್ತೆ, ವಿಶ್ವಾಸ ಇರುತ್ತೆ. ಅವನಲ್ಲಿ ಇನ್ನೊಂದು ವಿಶೇಷವಾದ ಶಕ್ತಿ ಸಮಯ ಪ್ರಜ್ಞೆ ಮತ್ತು ಸಮಯ ಸ್ಫೂರ್ತಿ ಅಂತ ನಾವು ಯಾವಾಗಲೂ ಹೇಳ್ತೇವೆ. ಇವತ್ತು ಕರ್ನಾಟಕದಲ್ಲಿ ಜೈನ ಸಮಾಜದ ಸಂಘಟನೆಯಲ್ಲಿ ಸುರೇಂದ್ರನ ಪಾತ್ರ ಬಹಳ ದೊಡ್ಡದು ಅಂತ ನಾನು ತಿಳಿದಿದ್ದೇನೆ. ಯಾಕೆಂದರೆ ನಮ್ಮ ಸಮಾಜ ಬೇರೆ ಸಮಾಜದ ಹಾಗೆ ಸಂಘಟನೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಸಂಘಟನೆಯಲ್ಲಿ ನಿಷ್ಪಕ್ಷಪಾತವಾಗಿ ಮಾತಾಡ್ತಕ್ಕಂಥ, ಧೈರ್ಯದಿಂದ ಮಾತಾಡ್ತಕ್ಕಂಥ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾತಾಡ್ತಕ್ಕಂಥ ವ್ಯಕ್ತಿಗಳಿದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ದೊರಕುತ್ತೆ. ನಾನು ಅವನು ನನ್ನ ಸಹೋದರ ಅನ್ನೋದಕ್ಕೆ ಭಾಳ ಹೆಮ್ಮೆ ಪಡ್ತೇನೆ ಮತ್ತು ನಾವಿಬ್ಬರು ಬಹಳ ಬಾಲ್ಯದಿಂದಲೂ ಜೊತೆಯಾಗಿ ಬೆಳೆದವರು, ಒಂದು ರೀತಿಯಲ್ಲಿ ನಾವು ಸ್ನೇಹಿತರಾಗೇ ಬೆಳೆದವರು. ಅನೇಕ ಸಂದರ್ಭಗಳು, ಆತ್ಮೀಯವಾದ ಕ್ಷಣಗಳು ನನಗೆ ನೆನಪಾಗುತ್ತೆ. ಷಷ್ಠಾಬ್ಧದ ಈ ಸಂದರ್ಭದಲ್ಲಿ ಸುರೇಂದ್ರನಿಗೂ, ಆತನ ಮಡದಿ ಅನಿತಿನಿಗೂ, ಮಕ್ಕಳು ಮತ್ತು ಅಳಿಯಂದಿರ ಇವರೆಲ್ಲರಿಗೂ ಕೂಡ, ಮೊಮ್ಮಗನಿಗೂ ಕೂಡ ಪೂರ್ಣ ಆರೋಗ್ಯ, ಪೂರ್ಣ ಯಶಸ್ಸು ಮತ್ತು ಪೂರ್ಣ ಯಶಸ್ಸು ಅವನಿಗೆ ದೊರಕಲಿ ಅಂತ ಹೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಶ್ರೀ ಚಂದ್ರನಾಥ ಸ್ವಾಮಿಯಲ್ಲಿ, ಧರ್ಮ ದೇವತೆಗಳಲ್ಲಿ, ಶ್ರೀ ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಸಮಾಜಕ್ಕಾಗಿ ಒಳ್ಳೆಯದನ್ನೇ ಯೋಚಿಸಿ ಮತ್ತು ಹಿರಿದಾಗಿ ಯೋಚಿಸಿ ಎಂಬ ಮಾತನ್ನು ಪದೇ ಪದೇ ನೆನಪಿಸುವ ನಮ್ಮ ಚಿಕ್ಕ ಯಜಮಾನರ ಕನಸುಗಳನ್ನು ನನಸಾಗಿಸಲು ನಾವೆಲ್ಲರೂ ಕೈಜೋಡಿಸೋಣ, ಬನ್ನಿ. 60 ವರ್ಷದವರೆಗೆ ಹೇಗೆ ಅವ್ರದ್ದು ಜೀವನ ಸಂತೋಷವಾಗಿ ನಡ್ಕೊಂಡು ಬಂದಿದೆಯೋ, ಇನ್ನು ಮುಂದೇನು ಹೀಗೆ ನಮ್ಮ ಜೀವನ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. 60 ಆಗಲಿಲ್ಲ, ಇನ್ನೂ 55 ಅಂತ ಹೇಳಲಿಕ್ಕೆ ಅವಕಾಶ ಕೊಡದೆ 60 ಆಯಿತು ಅಂತ ಊರಿಗೆ ತಿಳಿಸಿದ ನಿಮಗೆ ಧನ್ಯವಾದಗಳು. ಜೈ ಜಿನೇಂದ್ರ.